ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದು ದುಃಖ ಉಮ್ಮಳಿಸಿ ಬಂದಿದೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಬೊಮ್ಮಾಯಿಯವರ ಪಕ್ಕದಲ್ಲಿ ಕುಳಿತುಕೊಂಡು ಒಂದಷ್ಟು ನೆನಪುಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಇದೇ ರೀತಿಯಾಗಿ ರಾಜ್ಕುಮಾರ್ ಕುಟುಂಬದ ಕ್ಯಾಂಪ್ನ ರಾಜ್ಕುಮಾರ್ ಕ್ಯಾಂಪ್ನ ಒಬ್ಬ ಹಿರಿಯ ಸದಸ್ಯ ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ಅವರು ಕೂಡ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅಪ್ಪು ಅವರು ಕಂಡ ಅಪ್ಪು ಬಗ್ಗೆ ಅವರು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾರೆ, ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ವಿಧಿ ಎಷ್ಟು ಕ್ರೂರಿ ಅಲ್ಲ ಸರ್? ಅದನ್ನೇ ನಾನು ಹೇಳ್ತಾ ಇದ್ದೆ. ಬರಬೇಕಾದ್ರೆ ನನ್ನ ಗೆಳೆಯನ ಜೊತೆ ಮಾತಾಡ್ತಿದ್ದೆ, ಯಾಕೆ ಹೀಗಾಯಿತು, ಆಗಬಾರ್ದಾಗಿತ್ತು. ಬೆಟ್ಟದವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಆ ಬೆಟ್ಟದವು ನಿಜಕ್ಕೂ ಅದ್ಭುತವಾದ ಒಂದು ಸಿನಿಮಾ. ಅವತ್ತಿಂದ ನಾನು ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು ಕೂಡ ಬಂತು. ಇವೆಲ್ಲ ನೋಡ್ತಿದ್ದಾಗ ಯಾಕೆಗಾಯಿತು, ಆಗಬಾರ್ದಾಗಿತ್ತು, ಅದೇನು ಹೇಳ್ತಾ ಇರ್ತಾರೆ ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅಂತ. ಆ ಥರ ಅವ್ರು ಮಾಡಿದ್ದು ಸಾಕಷ್ಟು ಒಳ್ಳೊಳ್ಳೆ ಕೆಲಸನೇ ಮಾಡಿದ್ದಾರೆ. ಒಂದಷ್ಟು ಇದೆ ಹೇಳ್ಕೊಳ್ಳೋದಕ್ಕೆ. ಏನು ಒಂದು ಪುಸ್ತಕ ತೆಗೆದ್ರೆ ಪುಟಗಳು ಇದೆ, ಆ ಪುಟಗಳು ಹೆಣಿಕೆ ಎಣಿಸೋಕ್ಕಾಗಲ್ಲ, ಅಷ್ಟು ಒಂದು ಮಾಡಿದ್ದಾರೆ. ಈ ಮಾಡಿದ್ದು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಅಣ್ಣವ್ರು ಏನು ಮಾಡಿಬಿಟ್ಟಿದ್ದಾರೆ, ಶೃಂಗೇರಿಗೆ ದುಡ್ಡು ಕೊಟ್ಟರು ಅದು ಗೊತ್ತಿದೆಯಾ? ಇಲ್ಲ. ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಗರುಡಾಚಾರ್ಯರು ಇರಬೇಕಾದ್ರೆ ಕೊಟ್ಟಿದ್ರು ಅದು ಗೊತ್ತಿದೆಯಾ? ಇಲ್ಲ. ಯಾವುದು ಹೇಳ್ಕೊಂಡಿಲ್ಲ, ಹೇಳ್ಕೊಳಕ್ಕೆ ಹೋಗೋದೂ ಇಲ್ಲ. ಹಾಗೆ ಪುನೀತ್ ಸಾಕಷ್ಟು ದಾನ ಧರ್ಮ ಅನಾಥಾಶ್ರಮಗಳಿಗೆ ಮಕ್ಕಳಿಗೆ ಸಹಾಯ ಮಾಡೋದಿರಬಹುದು. ಹೌದು ಹೌದು. ವಿಧವೆಯರಿಗೆ ಬೇಕಾದಂತಹ ಅನುಕೂಲಗಳನ್ನ ಮಾಡಿಕೊಡೋದಿರಬಹುದು. ಯಾರಿಗಾದ್ರೂ ಒಂದು ಆರೋಗ್ಯ ಸಮಸ್ಯೆ ಅಂದರೆ ಮುಂದೆ ನಿಂತು ಬಿಡ್ತಾ ಇದ್ರು ಅಪ್ಪವರು. ಸಾಕಷ್ಟು ಮಾಡಿದಾರಮ್ಮ. ಈಗ ಹೇಳ್ತಾರಲ್ಲ, ಹಿಂದೆ ನಮ್ಮ ಕಡೆ ಹೇಳೋರು, ದಾನ ಮಾಡಿ ದಾನಸುರು ಕರ್ಣ ಆಗೋಕ್ಕಾಗತ್ತ, ಧರ್ಮ ಮಾಡಿ ಧರ್ಮರಾಯ ಆಗೋಕ್ಕಾಗತ್ತ, ಸತ್ಯ ಹೇಳಿ ಸತ್ಯಹರಿಶ್ಚಂದ್ರ ಆಗೋಕ್ಕಾಗತ್ತ. ಆದರೆ ನಾವು ನಾವಾಗೇ ಇರಬೇಕು. ನಾನು ಇವತ್ತಿಲ್ಲಿ ಪಬ್ಲಿಕ್ ಟಿವಿಗೆ ಬಂದು ಮಾತಾಡ್ತಿದ್ದೀನಲ್ಲ, ನಿಜಕ್ಕೂ ಏನೋ ಒಂದೊಂದು ಸಮಯ ಇವೆಲ್ಲ ಇಲ್ಲಿ ಬರಬೇಕು ಅಂದರೆ ಒಂದೊಂದು ಸಮಯ ಇರುತ್ತೆ. ಮತ್ತು ಎಂಥ ಗಳಿಗೆ ಎಂಥ ವಿಷಯವಾಗಿ ನಾವು ಇವತ್ತು ಕೂತು ಮಾತನಾಡ್ತಾ ಇದ್ದೀವಲ್ಲ ಅಂತ ಬೇಸರ ಆಗುತ್ತೆ ಸರ್. ಅಲ್ಲವ್ರ ಅದು ಈಗ ನಾವು ಈಗ ಅದನ್ನೇ ಹೇಳ್ತಾ ಇದ್ದೆ. ಶನಿವಾರ ಬಂದ್ರೆ ಎಲ್ಲ ನೀವು ಇಲ್ಲೊಂದು ಫೋಟೋ ನೋಡಿ ಹೇಳ್ತಾ ಇದ್ರಿ, ಮೂರು ನಾಮ ಹಾಕೊಳ್ಳೋದ್ರದ್ದು ಏನದು ಕತೆ? ಅದು ಈ ಶ್ರಾವಣ ಮಾಸ ಅಂತ ಅಂತಾರಲ್ಲಮ್ಮ, ಈ ಶ್ರಾವಣ ಮಾಸ ಬಂದಾಗ ಎಲ್ಲರಿಗೂ ಮೂರು ನಾಮ ಹಾಕೋರು. ಹೌದು. ಅಣ್ಣವ್ರು ಪೂಜೆ ಮಾಡ್ತಿದ್ರೆ ರಾಗಣ್ಣ ಬಂದು ಜಾಕ್ಟೆ ಹೊಡೆಯೋನು, ಎಲ್ಲರೂ ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು. ನಾವೆಲ್ಲ ಏನು ಸಕಲ ಸಿದ್ಧತೆ ಮಾಡಿಕೊಡ್ತಿದ್ದೋ ಎಲ್ಲ ಬಂದು ಅವತ್ತಿನ ದಿನ ಪೂಜೆ ಪುನಸ್ಕಾರ ಆಯಿತು, ಎಲ್ಲ ತೀರ್ಥ ತಗೊಂಡು ಪಂಚಾಮೃತ ತಗೊಂಡು ಎಲ್ಲರಿಗೂ ಅವತ್ತು ಇಡ್ಲಿ. ಇಡ್ಲಿ ಅಂದರೆ ಒಂದು ಎರಡು ಅಲ್ಲ, ಅಲ್ಲಿ ಅದು ದೊಡ್ಡ ಸಂಸಾರ ಅಲ್ವಾ. ಹೌದು. ಏನು ಅಲ್ಲಿ ನೂರಾರು ಇಡ್ಲಿ ಮಾಡುವ, ಇಡ್ಲಿ ಚಟ್ನಿ, ಇಡ್ಲಿ ಚಟ್ನಿ ಅವತ್ತು ಆಯ್ತಿತ್ತು. ಅದನ್ನು ನೋಡಿ ಅಯ್ಯೋ ಏನು ಎಲ್ಲರಿಗೂ ಅಷ್ಟು ಇಡ್ಲಿ ಹಂಚಕ್ಕಾಗತ್ತಾ, ಇದಾಗತ್ತಾ, ಮಾಡಬೇಕು, ಮಾಡಿಸ್ತಿದ್ರು, ಆಗ್ತಿತ್ತು. ಅದೆಲ್ಲ ದೈವಬಲನೇ ಅದು.
ಆಗ ಅಪ್ಪಾಜಿಯವರು ಮಾಡ್ತಿದ್ರು, ಈಗ ಅದನ್ನ ಅಪ್ಪವರು ಮುಂದುವರ್ಸ್ಕೊಂಡು ಹೋದ್ರು. ಮುಂದುವರ್ಸ್ಕೊಂಡು ಹೋದ್ರು ಅದಷ್ಟೇ. ಹಾಗಾಗಿ ಪುನೀತ್ ಅವ್ರ ಶ್ರೀಮತಿ ಭಗವಂತ ನೆಮ್ಮದಿ ಕೊಡಲಿ ಅಂತ ಹೇಳ್ತೀನಿ. ಯಾಕೆ ಈ ಬಾಲ್ಯದಲ್ಲಿ ನಟನೆ ಹೆಂಗೆ ಅಪ್ಪವರದು, ಶೂಟಿಂಗ್ ಸ್ಪಾಟ್ಗೆ ಬಂದರೆ ಹೆಂಗೆ ಇರ್ತಾ ಇದ್ರು ಅವರು? ಅವನಪ್ಪು ಈಗ ಅದನ್ನೇ ನಾನು ಹೇಳ್ತಾ ಇದ್ದೆ. ಇಲ್ಲಿ ಸುತ್ತಲೂ ನೋಡಿದ್ರೆ ಆ ಮೂರು ನಾಮದ ಫೋಟೋ, ಐದು ಫೋಟೋ ಇದೆ. ಇದು ಈ ಶ್ರಾವಣ ಮಾಸ ಸಂದರ್ಭದಲ್ಲಿ ಅವತ್ತು ಶನಿವಾರ ಅಂದರೆ ಪ್ರತಿಯೊಬ್ಬರಿಗೂ ನಾಮ ಹಾಕೋರು ಹಾಕೋರು ಎಲ್ಲ ಎಲ್ಲರೂ ಎಲ್ಲರೂ ಅದರಲ್ಲಿ ಮನೆಯಲ್ಲಿ ಅದು ಒಂಥರ ದೊಡ್ಡ ಫ್ಯಾಮಿಲಿ, ಒಬ್ಬರು ಇಬ್ಬರು ಇಲ್ಲ. ಅಲ್ಲಿ ಒಂದು 40-45 ಜನ ಇದ್ರು. ಅವತ್ತಿನ ದಿನ ಆ ಶನಿವಾರ ಅಂತ ಹೇಳಿದ್ನಲ್ಲ, ಎಲ್ಲರಿಗೂ ಇಡ್ಲಿ ಅಲ್ಲ. ಈ ಒಂದು ಮಾತಾಡ್ತೀನಿ ರೀ ಸರ್. ಎಲ್ಲ ಮಾಧ್ಯಮದ ನಿನ್ನೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಬಿಟ್ಟು ಅಗಲಿದ ಮೇಲೆ ಜನಸಾಗರವೇ ಹರಿದು ಬರ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಕಂಠೀರವ ಸ್ಟೇಡಿಯಂನಲ್ಲಿ ನಿನ್ನೆ ಮತ್ತು ಇವತ್ತು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇವೆ. ಇನ್ನು ಮುಂದಿನ ಕಾರ್ಯವೂ ಕೂಡ ಅತ್ಯಂತ ಸುಗಮವಾಗಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿದ್ದಾರೆ. ಈಗಾಗಲೇ ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅಲ್ಲಿ ಬೇಕಾಗಿರುವಂಥ ಅರೇಂಜ್ಮೆಂಟ್ಸ್ ಕೂಡ ಆಗಿದೆ. ಇನ್ನು ಕೆಲವು ನಡೀತಾ ಇದೆ, ಅಂತಿಮವಾಗಿ ಆಗಬೇಕಾಗಿರುವಂಥದ್ದು. ಅಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಗಣ್ಯರಿಗೆ ಅವಕಾಶ ಮಾಡಿಕೊಡ್ತೀವಿ. ಸಾರ್ವಜನಿಕರಿಗೆ ಕಷ್ಟ ಆಗ್ತದೆ ಸರ್, ಸಹಕಾರವನ್ನು ಮಾಡಿ ಅವರ ಮಗಳು ದಿಲ್ಲಿಗೆ ತಲುಪಿದ ತಕ್ಷಣ ಅವರ ಇಮಿಗ್ರೇಷನ್ ಕ್ಲಿಯರೆನ್ಸು ಅದೆಲ್ಲವೂ ಕೂಡ ನಮ್ಮ ದಿಲ್ಲಿ ಹೈ ಕಮಿಷನರ್ಸ್ ಎಲ್ಲ ಮಾತಾಡಿ ಅದಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಅದನ್ನು ನೋಡಿಕೊಂಡು ನಾನು ಮಧ್ಯಾಹ್ನ ಬರ್ತೀನಿ, ಯಾರೋ ಒಂದುವರೆಗೆ ಬರ್ತೀನಿ. ಆಮೇಲೆ ಮುಂದಿನ ಕಾರ್ಯಕ್ರಮಗಳನ್ನು ಟೈಮು ಅದೆಲ್ಲ ಅನೌನ್ಸ್ ಮಾಡ್ತೀವಿ. ಒಟ್ಟಾರೆ ಇವತ್ತು ಅವರ ಮಗಳ ಬರುವಂಥ ಟೈಮಿಂಗನ್ನು ನೋಡಿಕೊಂಡು ಅಂತ್ಯಕ್ರಿಯೆಯನ್ನು ನಾವು ಮಾಡ್ತೇವೆ. ಅದಕ್ಕೆ ರೂಟು ಅದೆಲ್ಲವನ್ನು ಕೂಡ ಅಧಿಕಾರಿಗಳು ಎಲ್ಲ ಫೈನಲೈಸ್ ಮಾಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಒಂದೇ ಒಂದು ನಂದು ವಿನಂತಿ, ನಮಗೆ ಗೊತ್ತು ಅಪ್ಪು ಭಾಳ ಜನಪ್ರಿಯ ಒಬ್ಬ ನಾಯಕ. ಅವನ ಅಗಲಿಕೆ ನಮ್ಮೆಲ್ಲರೂ ಕೂಡ ಭಾಳ ದುಃಖ ಆಗಿದೆ. ಈಗ ನಾವು ಮಾಡಬೇಕಾಗಿರುವಂಥದ್ದು ಅತ್ಯಂತ ಗೌರವದಿಂದ ಮತ್ತು ಶಾಂತಿಯಿಂದ ಅವರನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಆಗಿದೆ. ಆದ್ದರಿಂದ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಭಾವನಾತ್ಮಕವಾಗಿ ನಾವು ತೆಗೆದುಕೊಳ್ಳದೇನೆ ಈ ಸಮಯ ಈ ಸಂದರ್ಭ ಸಂಯಮದಿಂದ ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ವರ್ತಿಸಿ ಇದುವರೆಗೂ ಭಾಳ ಚೆನ್ನಾಗಿ ಜನ ಸಹಕಾರ ಕೊಟ್ಟಿದ್ದಾರೆ, ಭಾಳ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ.
ಅದೇ ರೀತಿ ಮುಂದುವರಿಬೇಕು. ಅದು ನಿಜವಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಗೌರವ ಕೊಟ್ಟಂಗಾಗುತ್ತೆ, ಅಪ್ಪು ಕೂಡ ಗೌರವ ಕೊಟ್ಟಂಗಾಗುತ್ತೆ, ಮತ್ತು ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿ ಶಾಂತಿಯಿಂದ ಇರುವಂಥದ್ದು, ಸ್ನೇಹದಿಂದ ಇರುವಂಥದ್ದು, ಪ್ರೀತಿಯಿಂದ ಇರುವಂಥದ್ದು, ಅದು ಕೂಡ ನಾವೆಲ್ಲರೂ ತೋರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಕೂಡ ನಾನು ಕೋರ್ತೇನೆ. ಅವರು ಎನಿವೇರ್ ಬಿಟ್ವೀನ್ 12 to 1 ಬರ್ಬೋದು ಅಂತ ಅಲ್ಲಿ ನಿರೀಕ್ಷೆ ಇದೆ. ಅದು ಫ್ಲೈಟ್ ಸ್ವಲ್ಪ ಟೈಮಿಂಗ್ ವೇರಿಯೇಷನ್ ಆಗ್ತಾ ಇದೆ, ಬಿಟ್ವೀನ್ 12 to 1:30 ಬರ್ಬೋದು. ದಿಲ್ಲಿಗೆ ಬರ್ತದೆ. ಸ್ಮಾಲ್ ಪ್ರಿಪರೇಷನ್ ಬಗ್ಗೆ, ಸ್ಮಾಲ್ ಇಂಗ್ಲಿಷ್ ಬಗ್ಗೆ ಹಂಗೆ ಹಂಗೆ ಮಾತಾಡಿ. ಸರ್, ಈಗ ನೀವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ, ಅಪ್ಪು ಅವರು ಸುಮ್ಮನೆ ಇರ್ತಾ ಇದ್ರು, ಗೊಂಬೆ ತೋರಿಸಿದ ತಕ್ಷಣ ಪಟ್ಟಂತ ಶಿಸ್ತಾಗಿ ಕೂತ್ಕೊಂಡು ಹಿಂಗೆ ಮಾಡ್ಲಾ ಹಂಗೆ ಮಾಡ್ಲಾ ಅಂತ ಆ್ಯಕ್ಟಿಂಗ್ ಕೇಳ್ತಾ ಇದ್ರು ಅಂತ. ಹೆಂಗೆ ಹೆಂಗಿರ್ತಾ ಇದ್ರು ಚುರುಕಾಗಿ ಅಲ್ಲಿ? ಅಲ್ಲಿ ನನಗೆ ಚಿಕ್ಕದ್ರಿಂದನೆ ನೋಡಿದ್ದೆ ಅಲ್ವಾ, ಅತ್ತನಿಗೆ ಗೊಂಬೆ ಮೇಲೆ ಭಾಳ ಪಂಚಪ್ರಾಣ ಚಿಕ್ಕದ್ರಲ್ಲಿ. ಆ ಗೊಂಬೆ ತಂದು ಕೊಟ್ಬಿಡ್ತು ಅಂದರೆ, ತಂದು ಇಡ್ತು ಅಂದರೆ ಅದು ನೋಡಿದ ತಕ್ಷಣ ರೆಡಿ ಕಿಟ ರೆಡಿ ಕಿಟ ಓಕೆ ಕೃಷ್ಣ ಅಂತ ಕಿಟ ನಾನು ಓಕೆ ಓಕೆ ಏನೋ ಅವನು ಮಾಮೂಲಿ ಜನ ಇರ್ಬೇಕಾದ್ರೆ ಕೃಷ್ಣ ಅಂತ ಓ ಹಂಗೆ ಹಾಂ ಹಾಂ ಮಾಮೂಲಿ ಇರ್ಬೇಕಾದ್ರಲ್ಲ ಅಲ್ಲಿ ಕಿತ 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 ಅಂತ ನನಗೆ ಹಂಗೆ ಕರೆದ್ರೆ ಏನೋ ಒಂದು ಆನಂದ. ಇವತ್ತಿಗೂ ನಾನು ಪುನೀತ್ ವಿಷಯನ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ಪುನೀತ್ ಮನೆಯಲ್ಲಿದ್ದಾರೆ ಅಂತ ನನ್ನ ಭಾವನೆ. ಹೌದು, ನನಗೆ ಈ ಫೋಟೋಲ್ಲ ನೋಡ್ತಾ ಇದ್ರೇ ಒಂದೊಂದು ನೋಡ್ತಾ ಇದ್ರೇ ಇನ್ನೇನು ಆನಂದ ಬೇಕಾಗಿದೆ, ಸವಿಯೂಟವಾ ನೀಡುವೆ ಅನ್ನೋದು ನೆನಪಾಗತ್ತೆ. ಯಾಕೆಂದರೆ ಅವ್ರ ತಂದೆ ತಾಯಿ ಬೆಳೆಸಿದ ಮಗ, ಪಾರ್ವತಕ್ಕ ಆಗಿರ್ಬೋದು, ಅಣ್ಣವರಾಗಿರ್ಬೋದು, ಮುತ್ತರಾಜು ಇದ್ದವರು ಡಾಕ್ಟರ್ ರಾಜ್ಕುಮಾರ್ ಹೇಗಾದರು, ಇದೆಲ್ಲ ಪಾರ್ವತಕ್ಕ ಮಾಡಿಕೊಟ್ಟಿದ್ದು. ಅಣ್ಣವ್ರಿಗೆ ಏನಂದರೆ ಅವ್ರಿಗೆ ಬಂದ ತಕ್ಷಣ ಕಾಫಿ ಕೊಟ್ಟರೆ ಮೇಕಪ್ ಮಾಡ್ಕೊಳ್ಳೋರು, ಮೇಕಪ್ ಮಾಡಿದಂತರ ಡ್ರೆಸ್ ಹಾಕೊಳ್ಳೋರು, ಡ್ರೆಸ್ ಹಾಕೊಂಡ ತಕ್ಷಣ ಶಾರ್ಟ್ ರೆಡಿ ಅಂದರೆ ನಾನು ಬರ್ತೀನಿ, ಇಲ್ಲ ಬೇರೆಯವರು ತೆಗಿತಾ ಇದ್ದೀವಿ ಅಂದರೆ ಕಾಯ್ತೀನಿ. ನಾನು ಬಂದೆ ಅಂದ ತಕ್ಷಣ ನಾನು ಮಾಡಿ ಅಂತಲ್ಲ ಅದು ಮಾಡಿ ಮುಗಿಸಿ. ಒಂದು ಸಲ ಜಗಮೆಚ್ಚಿದ ಮಗ ಅಂತ ಸಿನಿಮಾ, ಅಪ್ಪ ಮಗನ ಸೀನ್ಗಳು ಬಂದಾಗ ಅಪ್ಪೋರು ಮತ್ತು ಅಣ್ಣವರ ಸಿನಿಮಾಗಳಲ್ಲಿ ಹೇಗೆ ಅವರಿಬ್ಬರದು ಅಲ್ಲಿ ಹೇಗಿರ್ತಾ ಇತ್ತು ಸೆಟ್ಟಲ್ಲಿ? ಅಲ್ಲಿ ಅಪ್ಪು ಬಂದರು ಅಣ್ಣವ್ರದ್ದು ಆ ದರ್ಪ ಇದು ಗರ್ಜನೆ ಇದು ನೋಡಿ ಹೆದರ್ಕೊಳ್ಳೋನು. ಆಗ ಅಣ್ಣ ಹೇಳ್ಬಾರ್ದು, ಯಾಕಂದ ಭಯ ಪಡಬೇಡ, ನಿನಗೆ ಎಲ್ಲಿವರೆಗೂ ಭಯ ಇರುತ್ತೋ ಭಗವಂತ ಅಲ್ಲಿವರೆಗೂ ಜಯ ಕೊಡ್ತಾನೆ ಅಂತ. ಹಾಗಾಗಿ ಪವರ್ಸ್ಟಾರ್ ಆಗಿದ್ದು. ಹೌದಮ್ಮ, ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಏನು ತಾಳೆಯವನು ಬಾಳಿಯಾನು ಅಂತ ಹೇಳ್ತಾರಲ್ಲ, ಅದು ಸತ್ಯವಾದ ಮಾತೆ. ನಾನು ಹಾಗಾಗಿ ಎಲ್ಲ ಕಡೆನೂ ಹೇಳ್ತಿರ್ತೀನಿ, ತಾಳ್ಮೆ ಅನ್ನೋದು ಅವಶ್ಯಕತೆ. ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು, ನಾವ್ಯಾಗೆ ನೀವ್ಯಾಗೆ ಇಷ್ಟೇ ವಿಷಯ. ಅದು ಮುಂದುವರ್ಸ್ಕೊಂಡೋಯ್ತು ಅಂದರೆ ಎಲ್ಲರಿಗೂ ಕ್ಷೇಮ. ಈಗ ಬರ್ತಿದ್ದಂಗೆ ನಾವು ಹೋಗಬೇಕು, ಎಷ್ಟು ಗಂಟೆ ಮುಗಿಯುತ್ತೆ ಅಂತ. ಅದಲ್ಲ, ಇನ್ನೂ ಬಂದೇ ಇಲ್ಲ, ಸ್ವಲ್ಪ ತಡ್ಕೊಳ್ಳಿ. ಈಗ ಆ ಥರ ಮಾಡಿದ್ರೆ ಹೇಗೆ, ಒಂದು ಸನ್ನಿವೇಶ ಚೆನ್ನಾಗಿ ಬರಬೇಕು ಅನ್ನೋದಕ್ಕೋಸ್ಕರ ತಾನೇ ಎಷ್ಟು ಶ್ರಮ ಪಡೋದು. ಆ ಶ್ರಮ ಪಟ್ಟಿದ್ದಕ್ಕೇ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಆಗಿದ್ದು. ಬೆಟ್ಟದ ಹೂವು, ಪುನೀತ್ ರಾಜ್ಕುಮಾರ್ ಇವೆಲ್ಲ ನೆನೆಸ್ಕೊಳ್ತಿದ್ರೆ ಒಂಥರ ಸಂತೋಷ ಆಗುತ್ತೆ.
ನಮ್ಮ ಪುನೀತಪ್ಪ ನಮ್ಮ ಪುನೀತಪ್ಪ ಎಲ್ಲಿ ಹೋದ್ರೂ ಬರೀ ಪುನೀತ್ ಬಗ್ಗೆನೇ ಗುಣಗಾನ. ಅವರು ಆಕ್ಟ್ ಮಾಡಿದ ತಕ್ಷಣ ಯಾರನ್ನ ಕೇಳೋರು, ಚೆನ್ನಾಗಿ ಮಾಡಿದ್ನಾ, ಕರೆಕ್ಟಾಗಿ ಮಾಡಿದ್ನಾ, ಹಿಂಗೆಲ್ಲ ಯಾರನ್ನ ಕೇಳೋರು? ಅವರು ಫಸ್ಟು ಕ್ಯಾಮ್ರಾ ಅಸಿಸ್ಟೆಂಟ್ ಗೌರಿಶಂಕರ್ ಅಸಿಸ್ಟೆಂಟ್ ಜಾನ್ ಅಂತ. ಜಾನ್ ಕರೆಕ್ಟಾಗಿತ್ತಾ, ಏನಾದ್ರು ತಪ್ಪಾಯ್ತಾ? ಇಲ್ಲ ಸರ್, ಅದು ಕ್ಯಾಮ್ರಾ ರೈಟ್ ನೋಡಬೇಕಾಗಿತ್ತು, ನೀವೊಂದು ಸ್ವಲ್ಪ ಕ್ಯಾಮ್ರಾ ಸ್ಟ್ರೈಟ್ ನೋಡಿದ್ರಿ ಅಂತ. ತಕ್ಕೊಳ್ಳೋಣ ಸರ್, ಗೌರಿ ಒಂದು ಮೋರ್ ಅಂತ. ಯಾತಕ್ಕೆ? ಇಲ್ಲ, ನಾನು ಕ್ಯಾಮ್ರಾ ರೈಟ್ ನೋಡಬೇಕಾಗಿತ್ತೆ ಅಂತೆ, ಸ್ಟ್ರೈಟ್ ನೋಡಿದ್ನಂತೆ. ಇಲ್ವಲ್ಲ? ಇಲ್ಲ, ತಕ್ಕೊಬಿಡೋಣ. ಸಮಾಧಾನ ಆಗ್ತಿರ್ಲಿಲ್ಲ. ಆಗ ತೆಗೆದಾಗ ಆಗ ಆತನ ಖುಷಿ ಆಗೋದು. ಜಾನ್ ಈಗ ಅನ್ನೋರು ಅಂದರೆ ಇದರಲ್ಲಿ ಇವನು ಹೇಳಿದ್ನಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ತಿರಲಿಲ್ಲ. ಯಾರೇ ಒಂದು ಹೇಳಿದ್ರು ಕೂಡ ಏನು ಇಲ್ಲಿ ಒಂದು ಇದು ಅಣ್ಣದು ಬಡವರು ಬಂದು ಯಾವುದ್ರಲ್ಲೋ ಸಂಪತ್ ಅಪ್ಪಾಜಿಗೆ ಒಂದು ಸನ್ನಿವೇಶ, ಸೈಕಲ್ ಬೆಲ್ ಹೊಡೆದಾಗ ಅವ್ರು ತಿರುಗಿ ನೋಡ್ತಾರೆ, ಅದು ಬೆಲ್ ಹೊಡೆದಿರಲಿಲ್ಲ. ಹಣ ಒಂದು ಮೂರು ತಗೊಳ್ಳೋಣ. ಯಾಕೆ ಏನ ಇಲ್ಲ, ಬೆಲ್ ಹೊಡಿಬೇಕಾಗಿತ್ತು, ಬೆಲ್ ಹೊಡಿಲಿಲ್ಲ, ತಕ್ಕೊಳ್ಳೋಣ ಅಂತ. ಈ ಥರ ಒಂದೊಂದು ಒಂದೊಂದು ಹೇಳ್ತಿದ್ರು ಅದು ಮಾಡೋರು. ಹಾಗಾಗಿ ಅವರು ಬಂದು ಮುತ್ತರಾಜ್ ಬಂದರು, ಡಾಕ್ಟರ್ ರಾಜ್ಕುಮಾರ್ ಆದರು. ಹಾಗೆ ಪುನೀತು ಅಷ್ಟೇ, ಪ್ರತಿ ಒಂದು ಇದರಲ್ಲೂ ತಾಳ್ಮೆ ಅನ್ನೋದಿತ್ತು, ಸಹನೆ ತಾಳ್ಮೆ. ನೀವೀಗ ಒಂದು 15 ದಿನದ ಹಿಂದೆ ಭೇಟಿ ಮಾಡಿರ್ಬೇಕಲ್ವ ಅವ್ರನ್ನ? ಹಾಂ, 15 ಡೇಸ್ ಬ್ಯಾಕ್ ನಾನು ನನ್ನ ಮಗ ಇಬ್ಬರು ಹೋಗಿದ್ದು ಮನೆಗೆ. ಓಕೆ, ಬಂದು ಒಳಗಡೆ ಇದ್ರು ಅಂತ ಕಾಣಿಸುತ್ತೆ. ಹುಡುಗ ಕಾಫಿ ತಂದು ಕೊಟ್ಟ, ಬಂದರು. ಕೃಷ್ಣ ಅಂತ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಯಾಕೆ ಅಂತ ಹೇಳ್ತೀರಿ, ಕೂತ್ಕೊಳ್ಳಿ ಅಂತ. ಏನಿಲ್ಲ ಅಪ್ಪಾಜ, ನಿನ್ನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದೆ ಅಪ್ಪಾಜಿ? ಚೆನ್ನಾಗಿದ್ದೀನಿ ಕೃಷ್ಣ.